हाय फ्रेंड्स, वेलकम बैक टू माय चैनल। इवत्तिन वीडियो दली वन मनी सेविंग टिप एने सिंपल यहाँ रीति शेड्यूल हाकोंडु हॉस्पिटल गोस्कर हॉस्पिटल फेसिलिटीज गोस्कर ना दुड्डन्न कूडिडोदु अंत। याकंद्रे सुमार जन बंदु प्रेग्नेंट आगिर्तीर, सो प्रेग्नेंट आगिदीर अंतंदाग दुड्डिन आवश्यकते तुंबाने इरुत्ते। नमगेल्लानु नार्मल डेलिवरीने आगुत्ते, हॉस्पिटल अल्ली नमगे अष्टोंदु खर्चागल्ल अंत दयविट्टु आ भ्रमेयल्लि इरक्के होगबेडि। हॉस्पिटल अल्ल आ रीति एल्ल नडेयोदे इल्ल। ಗವರ್ನಮೆಂಟ್ ಹಾಸ್ಪಿಟಲಲ್ಲಿ ನಿಮ್ಗೆ ಡಿಲಿವರಿ ಆದರೂ ಕೂಡ ಸುಮಾರಾಗಿ ಒಂದು 10-15 ಸಾವಿರ ಆದರೂ ಜೋಬಲ್ಲಿ ಇರಲೇಬೇಕು, ಇಲ್ಲಾಂದರೆ ಕಾಂಪ್ಲಿಕೇಶನ್ಸೇನೆ. ನೀವು ಪ್ರೈವೇಟ್ಗೆ ಏನಾದರೂ ಹೋಗ್ಬಿಟ್ರಿ ಅಂತಂದರೆ ಪ್ರೈವೇಟಲ್ಲಂತೂ ಸಿಕ್ಕಾಪಟ್ಟೆ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರ ನಾರ್ಮಲ್ ಡಿಲಿವರಿ ಆಗುತ್ತೆ, ಇಲ್ಲ ಸಿ ಸೆಕ್ಷನ್ ಆದ್ರೂ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಮಾಡ್ಕೊಳ್ಳೋಣ ಅಂತ. ಬಟ್ ಆ ಟೈಮ್ಗೆ ಡಾಕ್ಟರ್ ಸಿಗಲಿಲ್ಲ, ಆ ಟೈಮ್ಗೆ ಏನಾದರೂ ನಮಗೆ ಫೆಸಿಲಿಟೀಸ್ ಸಿಗಲಿಲ್ಲ ಅಂತಂದರೆ ಹಾಗೇ ನಮ್ಮನ್ನು ಪ್ರೈವೇಟ್ಗೆ ಕಳಿಸ್ಬಿಡ್ತಾರೆ. ಸೊ ಪ್ರೈವೇಟ್ಗೆ ಹೋಗಿದ ತಕ್ಷಣ ಅಲ್ಲಿ ಎಮರ್ಜೆನ್ಸಿ ವಾರ್ಡಿಂದ ನಮ್ಮನ್ನು ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ವ, ಸೊ ಅಲ್ಲಿಂದ ನಮ್ಮನ್ನು ಕರ್ಕೋತಾರೆ. ಸೊ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಒಳಗಡೆ ಎಲ್ಲ ಏನು ಫೆಸಿಲಿಟೀಸ್ ಬೇಕೋ ಪ್ರತಿಯೊಂದು ಮಾಡ್ತಾರೆ. ಮಗುನೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಬಟ್ ಹೇಳುವಂಥ ಒಂದೊಂದು ಬಿಲ್ಲುನು ಒಂದೊಂದೂ ನಿಮಗೆ ತಲೆ ಸುತ್ತಬಿಡಬೇಕು ಆ ರೀತಿ ಆಗುತ್ತೆ. ಹೇಗೂ ನಾರ್ಮಲ್ ಡೆಲಿವರಿ ಅಂದ್ರೂ 30,000-40,000 ಬೇಕೇ ಬೇಕು ಪ್ರೈವೇಟಲ್ಲಿ. ಅದು ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಕೂಡ ಆಗ್ಬೋದು, ಇಲ್ಲ 25,000 ಆ ಥರನೂ ಆಗ್ಬೋದು. ನಾರ್ಮಲ್ ಡೆಲಿವರಿ ಆಗಿದ್ರೆ ಪರವಾಗಿಲ್ಲ, ಸಿ ಸೆಕ್ಷನ್ ಆಯಿತು ಅಂತಂದರೆ ಇದ್ದಿದ್ದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ದುಡ್ಡಿನ ವಿಷಯದಲ್ಲಿ. ಆವಾಗ ನಾವು ಕಕ್ಕಾಬಿಕ್ಕೆ ಆಗಿ ಯೋಚನೆ ಮಾಡೋ ಬದಲು ನಮ್ದಲ್ಲ ಅಂತ ಹೇಳಿ ಒಂದು 50,000 ಡೆಲಿವರಿಗೆ ಅಂತ ಎತ್ತಿಕ್ಕೋದು ತುಂಬ ತುಂಬಾ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಹೇಳ್ತೀನಿ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನೀವೇನಾದರೂ ಮಾಡಿಸ್ಕೊಂಡ್ರಿ ಅಂತಂದರೆ ನಿಮಗೆ ಆ ವರ್ಷ ಡಿಲಿವರಿ ಬೆನಿಫಿಟ್ ಸಿಗಲ್ಲ, ಎರಡನೇ ವರ್ಷವೂ ಸಿಗಲ್ಲ, ಮೂರು ವರ್ಷವೂ ಸಿಗಲ್ಲ. ಮೂರು ವರ್ಷ ಫುಲ್ ಕಂಪ್ಲೀಟ್ ಆಗಬೇಕು. ನೀವು 3 ಪ್ರೀಮಿಯಂ ಕಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ನಿಮಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡಿಲಿವರಿ ಆಗಲಿ ಎಂಥ ಹಾಸ್ಪಿಟ್ಲಿಗೆ ನೀವು ಹೋಗಿ ಅಡ್ಮಿಟ್ ಆದ್ರೂ, ಉದಾಹರಣೆಗೆ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದ್ದಾವೆ, ಕಾಸ್ಟ್ಲಿ ಹಾಸ್ಪಿಟಲ್ಸ್, ಅಲ್ಲೇ ಹೋಗಿ ಅಡ್ಮಿಟ್ ಆದ್ರೂ ನಿಮಗೆ ಆ ಒಂದು ಬಿಲ್ ಏನಿದ್ರೂ ಅವರೇ ತಗೋತಾರೆ. ಕೆಲವೊಂದು ಬಿಲ್ಸ್ ಒಂದು 2-3 ಸಾವಿರ ನಿಮಗೆ ಬರ್ಬೋದು ಡಿಲಿವರಿದು. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ಕೆಲವೊಂದು ಆಪ್ರೇಷನ್ಸು ಇವೆಲ್ಲ 3 ವರ್ಷ ಆದಮೇಲೆ, ಆಪ್ರೇಷನ್ಸ್ಗೆಲ್ಲ 3 ವರ್ಷ ಆದಮೇಲೆ, ಡಿಲಿವರಿಗೂ ಅಷ್ಟೇ 3 ವರ್ಷ ಆದಮೇಲೆ ಬೆನಿಫಿಟ್ ಕೊಡೋದು. ಸೊ ಅದ್ರ ಒಳಗಡೆ ಇನ್ನೇನಪ್ಪ ಬೆನಿಫಿಟ್ ಸಿಗುತ್ತೆ ಅಂದರೆ, ಸಿಂಪಲ್ ಆಗಿ ಬರುವಂಥ ಜ್ವರ ನೆಗಡಿ ಹೆಚ್ಚಾದಂಥ ರೀತಿಯಲ್ಲಿ ನಮಗೆ ಅಡ್ಮಿಟೇ ಆಗಬೇಕು. ಈ ನೆಗಡಿ ಬಂತು ಅಂದರೆ ಕೆಲವ್ರಿಗೆ ನ್ಯೂಮೋನಿಯಾ ಥರ ತಿರುಗುತ್ತೆ, ಮಕ್ಕಳಿಗೂ ಆಗುತ್ತೆ ಆ ಥರ, ಇಲ್ಲಾಂತಂದರೆ ತುಂಬ ವಯಸ್ಸಾದವ್ರಿಗೂ ಆಗುತ್ತೆ. ಸೊ ನೆಗಡಿ ಕೋಲ್ಡಿಂದ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಏನಾದರೂ ಆಸ್ತಮಾ ಅಂಥ ತೊಂದರೆಗಳು, ಮತ್ತು ಅಡ್ಮಿಟ್ ಆಗುವಂಥದ್ದು, ಈಗ ಕೊರೋನಾ ಕೂಡ ಅವರು ಕೊಡ್ತಾರೆ ಬೆನಿಫಿಟ್ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸಿಂಪಲ್ ಆಗಿ ಅಡ್ಮಿಟ್ ಆಗುವಂಥದ್ದು 5 ದಿನ 6 ದಿನ ಅಂಥವ್ರಿಗೆಲ್ಲ 3 ವರ್ಷ ಒಳಗಡೆ ನಿಮಗೆ ಅವರು ಬಿಲ್ ಸೆಟಲ್ಮೆಂಟ್ ಮಾಡ್ತಾರೆ. ಅದು ಬಿಟ್ಟು ನೀವು ಆಪ್ರೇಷನ್ಸ್ಗೆಲ್ಲ ಕೊಡಲ್ಲ, ಅದೊಂದು ನೆನಪಲ್ಲಿರಲಿ. ಅದಕ್ಕೆ ಅಂತಲೇ ನಾನು ಹೇಳೋದು, ಇನ್ನೂ ಪಾಪು ಪ್ಲಾನಿಂಗಲ್ಲಿ ಇದ್ದೀರಾ, ಇನ್ನೂ ಪಾಪು ಪ್ಲಾನಿಂಗ್ ನಿಮಗಿಲ್ಲ ಅಂತಂದರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಒಂದು ಮಾಡಿಸ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು. ನಾವು ಆ ಥರನೇ ಮಾಡಿಸ್ಕೊಂಡಿರೋದು. ಸೊ ನಮಗೆ ಪಾಪುಗಳ 2 ಆದಮೇಲೇ ಮಾಡಿಸ್ಕೊಂಡಿದ್ದು, ನನಗೆ ಆಮೇಲೇ ಗೊತ್ತಾಯಿತು ಆಪ್ರೇಷನ್ಸ್ ಎಲ್ಲ 3 ವರ್ಷ ಆದಮೇಲೆ ಅಂತ. ಈ ಕಿಡ್ನಿ ಸ್ಟೋನ್ ಇಂಥವೆಲ್ಲ ಈ ಹಾರ್ಟಿಗೆ ಸಂಬಂಧಪಟ್ಟಿದ್ದು, ಈ ಆಪ್ರೇಷನ್ಸ್ ಎಲ್ಲನೂ 3 ಇಯರ್ಸ್ ಆಫ್ಟರೇ ಅವ್ರು ಬೆನಿಫಿಟ್ ಕೊಡೋದು. ಯಾಕಂತಂದರೆ 1 ವರ್ಷಕ್ಕೆ ನಮಗೆ ಬೆನಿಫಿಟ್ ಇರೋದೇ 3 ಲಕ್ಷ. ಸೊ 3 ಲಕ್ಷ ಬೆನಿಫಿಟ್ ಅಂತಂದರೆ ನಮಗೆ 3 ವರ್ಷಕ್ಕೆ 9 ಲಕ್ಷ ಬೆನಿಫಿಟ್ ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೂ ನಮಗೆ ಒಂದು ಲೆಕ್ಕಕ್ಕೆ ನಮ್ಮ ಅಕೌಂಟಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ವರ್ಷದಲ್ಲಿ 3 ಲಕ್ಷ, ಆ ವರ್ಷ ನಾವು ಯೂಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಬಂದು ಆ ವರ್ಷದ 3 ಲಕ್ಷ ಹಿಂದಿಂದ ಒಂದು ಬೋನಸ್ ಪಾಯಿಂಟ್ ಅಂತ ಸಿಗುತ್ತೆ. ಸೊ 4.5 ಲಕ್ಷ ಬೆನಿಫಿಟ್ ಆ ರೀತಿ. ಸೊ ಒಂದೊಂದು ವರ್ಷ ನಾವು ಯೂಸ್ ಮಾಡಿಲ್ಲ ಅಂದರೆ ಆ ವರ್ಷದಿಂದ ಅರ್ಧ ಅಮೌಂಟ್ನ ನೆಕ್ಸ್ಟ್ ವರ್ಷಕ್ಕೆ ಆ್ಯಡ್ ಮಾಡ್ತಾರೆ. ಸೊ ಅವ್ರು ಹೇಗೂ ಒಂದು 5 ಲಕ್ಷ 6 ಲಕ್ಷ ಕ್ಯಾಲ್ಕುಲೇಟ್ ಮಾಡಿನೇ ನಮಗೆ 3 ವರ್ಷ ಆದಮೇಲೆ ಬೆನಿಫಿಟ್ ಕೊಡೋದು. ಸೊ ಅದನ್ನು ಯಾವಾಗಲೂ ನೆನಪಲ್ಲಿರಲಿ. ಸೊ ಈ ರೀತಿ ನೀವು ಬಂದು ಬೆನಿಫಿಟನ್ನು ಮಾಡ್ಕೋಬೇಕು, ಮನಿ ಸೇವ್ ಆಗಬೇಕು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಒಂದು ತುಂಬ ತುಂಬಾ ಮುಖ್ಯ. ವರ್ಷಕ್ಕೊಂದ್ಸರಿ 10,000-12,000 ಪ್ರೀಮಿಯಂ ಇರುತ್ತೆ 4 ಜನಕ್ಕೆ, ಇಬ್ಬರು ಮಕ್ಕಳು, ಹಸ್ಬೆಂಡ್ ವಯಸ್ಸಿನ ಮೇಲೆ, ಹಸ್ಬೆಂಡ್ಗೆ ಯಾವುದಾದ್ರೂ ತೊಂದರೆಗಳು ರೋಗ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ನೀವು ಮಾಡಿಸ್ಕೋಬೋದು, ಇದು ಒಂದು ಒಳ್ಳೆ ಬೆನಿಫಿಟು. ಎರಡನೇದು ಬಂದು ನಾವು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಳ್ಳಲ್ಲ, ವರ್ಷಕ್ಕೆ ನಮ್ಮ ಕೈಲೆಲ್ಲ ಅಷ್ಟೆಲ್ಲ ಕಟ್ಟೋಕ್ಕಾಗಲ್ಲ, ನಮ್ಮ ಕೈಲಿ ಉಳಿಯಲ್ಲ ದುಡ್ಡು ಅಂತಂದರೆ, ನೀವು ವರ್ಷಕ್ಕೆ ಒಂದು ಪ್ರೆಗ್ನೆಂಟ್ ಆಗಿದ್ದೀರಿ ಅಂದರೆ ಅವಾಗಿಂದನೇ 1 ವರ್ಷ ಒಳಗಡೆ ನೀವು ಮೊದಲೇ ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆನೇ ಒಂದು 15,000-20,000 ನೀವು ಕೂಡಿಟ್ಕೊಳ್ಳಿ. ಲೇಡೀಸ್ ನಾನು ಹೇಳ್ತಾ ಇರೋದು, ಗೃಹಿಣಿಯರಿಗೆ ಹೇಳ್ತಾ ಇರೋದು, ಡಿಲಿವರಿ ಟೈಮ್ ಒಳಗಡೆ ಒಂದು 50,000 ನೀವು ಕೂಡಿಟ್ಕೊಂಡ್ರಿ ಅಂತಂದರೆ, ಒಂದು ವೇಳೆ
ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ನಿಮಗೆ ಗೊತ್ತಿಲ್ದಿರೋ ಸೇವಿಂಗ್ ಮಾಡಿ ಡಿಲಿವರಿಗೆ ಅಂತ ನಿಮಗೋಸ್ಕರ ದುಡ್ಡು ಎತ್ತಿಟ್ಟಿದ್ದು, ನಿಮಗೆ ಖರ್ಚು ಮಾಡಿದ್ರು ಅಂದರೆ ಸೈಲೆಂಟಾಗಿ ಇದ್ಬಿಡಿ, ಆ ದುಡ್ಡನ್ನು ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮ ಪಾಪುಗೆ, ಎಜುಕೇಷನ್ಗೋ, ನಿಮಗೋ, ನೆಕ್ಸ್ಟ್ಗೋ ಏನಕ್ಕಾದರೂ ಆಗುತ್ತೆ. ನೀವು ಕೂಡಿಟ್ಟಿರೋದು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗಬೇಡಿ. ಸೊ ಪುಟ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು, ಒಂದು ವೇಳೆ ಅವ್ರ ಕೈಯಲ್ಲಿ ಸಾಲ್ದಿರ ಬಂದರೆ, ಆ ಥರ ಇರೋವಾಗ ಮನೇಲಿ ಎಲ್ಲಿ ಎತ್ತಿಟ್ಟಿದ್ದೀರೋ ಅದನ್ನು ಹೇಳಿ ನೀವು ಎತ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ತುಂಬ ತುಂಬ ಒಳ್ಳೆಯದು. ಯಾಕಂದರೆ ಈ ಬ್ಯಾಗಲ್ಲಿ, ಡೆಲಿವರಿ ಬ್ಯಾಗಲ್ಲೆಲ್ಲೂ ತುಂಬ ದುಡ್ಡನ್ನು ಕೂಡ ಎತ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಎತ್ಕೊಂಡು ಹೋದರೆ ಅಲ್ಲಿ ಬ್ಯಾಗೆಲ್ಲ ಒಳಗಡೆ ಕೆಲವು ಹಾಸ್ಪಿಟ್ಲಲ್ಲಿ ನಾನು ನೋಡಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಏನಿದ್ರು ಮನೇಲಿ ಇರಲಿ ಹಣ, ಅಕೌಂಟಲ್ಲಿ ಇತ್ತು ಅಂತಂದರೆ ATMಲ್ಲೋ ಇಲ್ಲ ಆ ರೀತಿ ಮಾಡ್ಕೋಬೋದು. ಇಲ್ಲ ನೀವು ಮನೇಲಿ ಕೂಡಿಟ್ಟಿದ್ದೀರಾ ಅಂತಂದರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಮೇಲೆ ನಿಮ್ಮ ಮನೆಯವ್ರಿಗೆ ನೀವು ಬೇಕಾದರೆ ಹೇಳ್ಬೋದು ಇಂಥ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ. ಸೊ ತುಂಬ ಈಸಿಯಾಗಿ, ತುಂಬ ಕಷ್ಟವಾಗಿ ಹುಡ್ಕಕ್ಕೆ ಆಗದೆ ಇರೋ ಪ್ಲೇಸನ್ನು ನೀವು ಇಟ್ಕೊಳ್ಳಿ. ಡೆಲಿವರಿ ಎಂಡಲ್ಲಿ ಇನ್ನೇನು ಡೆಲಿವರಿ ಆಗುತ್ತೆ ಒಂದು ತಿಂಗಳಿಗೆ ಅನ್ನೋ ಟೈಮಲ್ಲಿ ದುಡ್ಡನ್ನು ಎಲ್ಲಾದರೂ ಈಸಿಯಾಗಿ ಫೈಂಡ್ ಮಾಡೋ ರೀತಿ ಎತ್ತಿಡಿ. ಯಾಕಂತಂದರೆ ಬಂದ ಮೇಲೆ ನೀವು ಎತ್ತಿಟ್ಕೋಬೋದು, ಒಂದು ವೇಳೆ ನಿಮ್ಗೆ ಅದು ಖರ್ಚಾಗಿಲ್ಲ ಅಂತಂದರೆ, ಇಲ್ಲಾಂದರೆ ಹಸ್ಬೆಂಡ್ಗೆ ನೀವು ಹೇಳ್ಬಿಟ್ಟು ತರಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಒಂದು ನಿಮ್ಮ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಈ ರೀತಿ ದುಡ್ಡು ಕೂಡಿಟ್ಟಿದ್ದಾರೆ ನಮಗೋಸ್ಕರ, ಒಂದು ಸೇವ್ ಆಯಿತು ಫ್ಯಾಮಿಲಿಗೆ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸರಿ ಆಯಿತು, ಕೂಡಿಟ್ಟರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮಗೆ. ಯಾವುದೇ ರೀತಿ ತೊಂದರೆ ಇದ್ದರೆ, ಡೆಲಿವರಿಗಳಿಗೆ ಯಾವುದು ಪ್ರಾಬ್ಲಮ್ ಇದ್ದೀರ ಮನೆಗೆ ಬರ್ತೀರ. ಸರಿ, ಈಗ ಕೂಡಿಡೋದು ಹೇಗೆ? ಇದು ಒಂದು ಬರ್ಕೊಂಬಿಡಿ ಒಂದು ಡೈರಿಯಲ್ಲಿ, ನಾನು ಒನ್ ಮಂತ್ಗೆ ಅಟ್ಲೀಸ್ಟ್ 1,000 ರೂಪಾಯಿ ಆದರೂ ಕೂಡಿಡ್ತೀನಿ, 2,000 ರೂಪಾಯಿ ಆದರೂ ಕೂಡಿಡ್ತೀನಿ. ಅದು ನನ್ನ ಹೆಲ್ತ್ಗೂ ನನಗೋಸ್ಕರನು. ಯಾಕಂತಂದರೆ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಹೇಳುವ ಬಿಲ್ಗಳು ಕೇಳೋವಾಗೆ ತಲೆ ಸುತ್ತು ಬಂದ್ಬಿಡುತ್ತೆ. ಸೊ ಯಾರಿಗೂ ತೊಂದರೆ ಆಗೋದು ಬೇಡ, ನಮ್ಮ ಫ್ಯಾಮಿಲಿಗೆ, ನಮ್ಮ ಪಾಪುಗೆ, ನಮಗೆ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡನ್ನು ಕೂಡಿಡೋಣ ಅಂತ ಹೇಳಿಬಿಟ್ಟು ಕೂಡಿಟ್ಕೋಬೇಕು. ಸೊ ಇದನ್ನು ಮನಸ್ಸು ನಿರ್ಧಾರ ಮಾಡಬೇಕು, ಯಾವುದೇ ರೀತಿ ನಾನು ವೇಸ್ಟ್ ಖರ್ಚು ಮಾಡಲ್ಲ ಅಂತ ಹಠ ಮಾಡಿ ದುಡ್ಡನ್ನು ಕೂಡಿಡಬೇಕು. ತಿಂಗಳು ಒಂದು 2,000 ಪಕ್ಕಕ್ಕೆ ಹಾಕಿದ್ರೆ ಅಂದರೆ ಅಟ್ಲೀಸ್ಟ್ ಒಂದು 20,000 ನಿಮ್ಮ ಕೈಲಿರುತ್ತೆ. ಹಿಂದೆ ಯಾವುದಾದ್ರೂ ಕೂಡಿಟ್ರೆ ಅದು ಸೇರಿಸಿ ಒಂದು 30,000-40,000 ನೀವೊಬ್ಬರೇ ಕೂಡಿಟ್ರಿ ಅಂದರೆ ನಿಮ್ಮ ಮನೆಯವರು ಒಂದು 30,000 ಅಡ್ಜಸ್ಟ್ ಮಾಡಿದ್ರೆ ನಿಮ್ಮ ಕೈಯಲ್ಲಿಡೋದಾಗುತ್ತೆ. ಸೊ ಇದು ಪ್ಲ್ಯಾನಿಂಗ್. ಸೊ ತುಂಬ ಪ್ಲ್ಯಾನಿಂಗಲ್ಲಿ ಇರಬೇಕು. ಈ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರಿ, 3 ವರ್ಷ ಆಗಿದೆ ನಾವು ಕಟ್ತಾ ಇದ್ದೀವಿ, ಕರೆಕ್ಟಾಗಿ 5 ವರ್ಷ ಆಯಿತು, 3 ವರ್ಷ ಆಯಿತು ಅಂದರೆ ನಿಮಗೆ ಫ್ರೀ ಆಗುತ್ತೆ. ಒಂದು ವೇಳೆ ಇಲ್ಲ, ನಮ್ಗೆ ಇವಾಗಲೇ ಬೆನಿಫಿಟಲ್ಲಿ ಇದ್ದೀವಿ, ನಮ್ಗೆ ಇವಾಗ ಬರ್ತಾ ಇಲ್ಲ ಬೆನಿಫಿಟ್ ಅಂದರೆ ಈ ರೀತಿ ಮನೇಲಿ ಸೇವಿಂಗ್ ಮಾಡಿರಬೇಕು. ಸೊ ಈ ರೀತಿ ಮಾಡಿ ದುಡ್ಡನ್ನು ಕೂಡಿಡೋದು ತುಂಬಾ ಒಳ್ಳೆಯದು. ಒಂದು ವೇಳೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರಾ, ಚೀಟಿಗಳು ಹಾಕೋಬೋದಾ ಅಂತ ನಾನು ಕೇಳಿದ್ರೆ ನಾನು ಅದನ್ನೇ ಹೇಳಿದ್ದೀನಿ, ನಂಬಿಕೆ ಇರೋರಾದರೆ ಅವ್ರ ಹತ್ರ ಹಾಕ್ಕೊಳ್ಳಿ, ಒಂದು ಚೀಟಿ ನಿಮ್ಮ ಡೆಲಿವರಿಗೆ ಅಂತ ಹಾಕಿಟ್ಕೊಳ್ಳಿ. ಡೆಲಿವರಿ ಇನ್ನೊಂದು ತಿಂಗಳಲ್ಲಿದೆ ಅನ್ನೋವಾಗ ನೀವು 8ನೇ ತಿಂಗಳು ಪ್ರೆಗ್ನೆಂಟ್ ಇರೋವಾಗ ಚೀಟಿ ಎತ್ಕೊಂಬಿಡಿ. ಚೀಟಿ ಎಲ್ಲ ಸುಮಾರು ಒಂದು 20 ಚೀಟಿ ಆ ಥರ ಎಲ್ಲ ಇರುತ್ತೆ. ಸೊ ನೀವು ಒಂದು 8ನೇ ತಿಂಗಳಲ್ಲಿ ನಿಮ್ಗೆ ಏನು ದುಡ್ಡು ಸಿಗುತ್ತೋ ಅದನ್ನು ಎತ್ತಿ ಮನೇಲಿ ಎತ್ತಿಟ್ಬಿಡಿ. ಒಂದು 50,000 ಚೀಟಿ ಹಾಕಿದರೆ ಒಂದು 35,000 ಕೈಗೆ ಸಿಗ್ತಾ ಇದೆ ಅಂದರೆ ತೆಗೆದಿಟ್ಕೊಳ್ಳಿ. ಡಬಲ್ ಹೋದರೆ ನಿಮ್ಮ ಕೈಯಿಂದ ಏನು ಹಾಕು ಕಟ್ಟೋ ಅಷ್ಟಿರಲ್ಲ, ಅಷ್ಟೇ ಕಟ್ಟಿರ್ತೀರೋ ಅಷ್ಟೇ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ನೀವು ಸೇವ್ ಮಾಡಬೇಕು, ಹಣವನ್ನು ಸೇವ್ ಮಾಡಿ ನಿಮಗೆ ಅಂತ ಇದು ಮಾಡ್ಕೊಳ್ಳಿ. ಒಂದು ಪರ್ಸೋ ಉಂಡಿ ಕಾಣಿಸ್ಬಿಡುತ್ತೆ ಎಲ್ಲರಿಗೂ, ಒಂದು ಪರ್ಸೋ ಇಲ್ಲ ಏನಾದರೂ ಒಂದು ಸಿಂಪಲ್ಲಾಗಿ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಒಂಥರ ಬ್ಯಾಗ್, ಚಿಕ್ಕ ಬ್ಯಾಗ್ ಥರ ಅದರೊಳಗಡೆ ಎತ್ತಿಟ್ಬಿಟ್ಟು ಎಲ್ಲಾದರೂ ಹುಷಾರಾಗಿ ನಿಮಗೆ ಯಾರಿಗೂ ಕಾಣಬಾರ್ದು, ಜಾಸ್ತಿ ಎಲ್ಲೂ ಕೈ ಆಡಬಾರ್ದು ಆ ರೀತಿ ಇರೋ ಜಾಗದಲ್ಲಿ ಎತ್ತಿಟ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂಥರ ಮನಸ್ಸಲ್ಲಿ ನೆಮ್ಮದಿ ಇರುತ್ತೆ, ಮಲಗೋವಾಗ ಒಂಥರ ಅನಿಸುತ್ತೆ ಈಗ ನನ್ನ ಮಗುಗೆ ನಾನು ಸೇಫ್ ಮಾಡಿಟ್ಟಿದ್ದೀನಿ ಅಂತ. ಯಾಕಂದರೆ ಪ್ರತಿ ಸಲ ಅಪಾಯಿಂಟ್ಮೆಂಟ್ ಕೊಟ್ಟಾಗಲೂ ಪ್ರತಿ ಸಲ ಸ್ಕ್ಯಾನಿಂಗ್ಸ್ಗೂ ತುಂಬ ಆಗುತ್ತೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಅವ್ರು ಹೇಳುವಂಥ ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು ತುಂಬ ಸಿಕ್ಕಾಪಟ್ಟೆ ದುಡ್ಡು ತಿನ್ಬಿಡುತ್ತೆ. ಅದಕ್ಕೋಸ್ಕರನೇ ಕೈ ಖರ್ಚಿಗೆ ಅಂತ ದುಡ್ಡು ಇಟ್ಕೊಳ್ಳಿ, ಹಾಗೆ ಡೆಲಿವರಿಗೆ ಅಂತಲೇ ದುಡ್ಡು ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾವುದೇ ರೀತಿ ಸಾಲ ಕೂಡ ಆಗಲ್ಲ. ಸಾಲ ಆಯಿತು ಅಂದರೆ ಆಮೇಲೆ ಮಗುನೂ ನೋಡ್ಕೋಬೇಕು, ಸಾಲನೂ ತೀರಿಸ್ಕೋಬೇಕು, ಅದು ಬೇರೆ ತಲೆ ನೋವಾಗ್ಬಿಡುತ್ತೆ. ಸೊ ಎಲ್ಲ ಯೋಚನೆ ಮಾಡಿಟ್ಕೊಳ್ಳಿ, ಪ್ಲ್ಯಾನಿಂಗ್ ಮಾಡಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಡೆಲಿವರಿಗೋಸ್ಕರ ಅಂತಲೇ ನಾನು ಯೋಚನೆ ಮಾಡಿ ನಿಮಗೆ ಕೂಡಿಡಬೇಕು ಅಂತ ಹಾಕಿರೋ ವಿಡಿಯೋ. ಈ ರೀತಿ ಏನಾದರೂ ನೀವಿನ್ನೂ ಈ ಒಂದು ಡೆಲಿವರಿ ಆಗಬೇಕು ಇಲ್ಲ ಪ್ರೆಗ್ನೆನ್ಸಿ ಸ್ಥಿತಿಯಲ್ಲಿದ್ದೀರಾ ಅಂತಂದರೆ ಆದಷ್ಟು ದುಡ್ಡು ಕೂಡಿಡೋದನ್ನ ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್.